आराम मलकबल बेड ಈಗಿಟ್ಟಿದೀನಿ ಏನಮ್ಮ ಅದು ಟೀನಾ ನನಗೆ ಕೆಮ್ಮು ಆಗ್ಬಿಟ್ಟಿತ್ತು ಫುಲ್ಲು ಅದು ಸಿ ಇಟ್ಟಿದೀನಿ ಇವಾಗ ನಮ್ಮ ಕ್ಲೀನ್ ಅಮ್ಮ ವಿಲ್ ಕ್ಲೀನ್ ಅನ್ನ ಪಪ್ಪು ರೆಡಿ ಆಯ್ತು ಏನಗೆ ರೈಸ್ ಕಾರ್ನರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇನ್ ಈ ಸೈಡ್ ಹೋಗು ಹಾಗೆ ಕೆನ್ ಜ್ಯೂಸ್ ತರ ಕಿರಣ್ ನೆಕ್ ಪಿಲೋ ಸಬ್ ಕಂಫರ್ಟಬಲ್ ಇರಲಿ ಅಂತ हाई हलो नमस्कार वेलकम बैक टू दीपक किरण चैनल हाल हाकोता नो दपु के हाकसकोलक एंट दिन आयु अस्टे इष्टे कलेक्ट आगे गटी बरत नाचुरल नो अदरी कायसी इंदी इन एर सरी कायसीट्रे इन जास्ती बे ना ईन आक्चुअली कुसण अंत हाकता बट और वन सारी किरणू हुषार सो अगे ना वो सारी अस्ट कुड़ी ना अद्नल लास्ट रोगल स्वल्प कुड़ीन गे मिल स्वल्प कॉन्स्टिपेशन प्रॉब्लम ता आ सो नोड़ अद्क स्वल्प बिटी इन स्वल्प ग्याप को आमले मत स्टार्ट बट मिल स्व अन्न आलू मोसरु तिंद्रे अंतू सूपर आगे सो इष्टु कलेक्ट आगे तुप्प माड्रे अन्न कूड आगुत्ते आलरेडी तुप्प अम्म कलिसिरोदु अत्ते कोट्टिरो स्वल्प इदे अदु इन्नेनु खाली आगक्के बंदिदे नोडोण नानु यावत्तु तुप्प माडिल्ल ई तर बेण्णे इल्ल ई तर कड्दु इल्ल हेगे बरुत्ते अनो गोत्तिल्ल ट्रै माड्तीनि नोडोण फस्ट टैम ನನಗೆ ಕೆಮ್ಮು ಆಗ್ಬಿಟ್ಟಿತ್ತು ಫುಲ್ ಅದು ಕಫ ಕಟ್ಬಿಟ್ಟಿತ್ತು ಏನ್ದಕ್ಕೆ ಆಯ್ತು ಸಡನ್ ಆಗಿ ಗೊತ್ತಿಲ್ಲ ಯಪ್ಪ ಬಿಡು ನೋ ಏಯ್ ಇವಳಿಗೆ ಇವಾಗ ಇದೆಲ್ಲ ಇಟ್ಟಿಸುತ್ತೆ ನೋಡಿ ಚೆಲ್ಬಿಟ್ಲು ಬ್ಲೂಬೆರ್ರೀಸ್ ತರಿಸಿದ್ವಿ ಆಕ್ಚುಲಿ ಅವಳು ತಿನ್ಸಣ ಅಂತ ಫಸ್ಟ್ ಟೈಮ್ ಬಟ್ ತಿಂತಾನೆ ಇಲ್ಲ ಅವಳು ದೇವರೇ ಕೆಲಸ ಕೊಡ್ತಾಳೆ ಗುರು ಸೋ ಇಟ್ಸ್ ಬ್ಲೂಬೆರ್ರೀಸ್ ಅವಳು ತಿಂದಿಲ್ಲ ಫಸ್ಟ್ ಟೈಮ್ ತರಿಸಿರೋದು ಸ್ವಲ್ಪ ಉಳಿಯಾಗಿದೆ ತಿಂತಾಳೆ ಅನ್ಕೊಂಡ್ವಿ ತಿಂದಿಲ್ಲ ನೋಡಿ ಹೆಂಗ್ ಹೆಂಗ್ ಕೈ ಕಾಲು ಎತ್ತ ನೋಡಿ पक्कद मनेयवरु स्वल्प आयतु बंद्रे पप्पा नानु हास्पिटल अंत अन्कोंतिद्वि नैटेल्ल निद्दे माडिल्ल ಹೆಂಗಂದ್ರೆ ಬೆಳಗ್ಗೆ 5 ಗಂಟೆ ಆದ್ರೂ ನನ್ನ ಮೇಲೇನೇ ಮಲ್ಕೊಂಡಿದ್ರು ನಾನು ಕೆಳಗೆ ಇಳಿಸೋಂಗೆ ಇಲ್ಲ ನನಗೂ ನಿದ್ದೆನೇ ಆಗಿರಲಿಲ್ಲ ಸೋ ಅದಕ್ಕೆ ಪಕ್ಕದವರು ಅವರು ಕೊಟ್ಟರು ಇದು ಏನು ಶುಂಠಿ ಕಷಾಯ ಉಡಿ ಅಂತೆ ಇದೆಲ್ಲ ಹಾಕಿರೋದು ಇದು ಕೊಟ್ಟೆ ಅವತ್ತು ಸ್ವಲ್ಪ ಹಠ ಸ್ವಲ್ಪ ಜಾಸ್ತಿ ಆಯ್ತು ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಮೇಬಿ ಆಗಿರುತ್ತೆ ಬಟ್ ವರ್ಕ್ ಔಟ್ ಆಯ್ತು ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದಾರೆ ಅಂತ ಇಲ್ಲಿ ನೋಡಿ ಕಾಫಿ ಬ್ಲ್ಯಾಕ್ ಪೆಪ್ಪರ್ ತುಳಸಿ ಕೋರಿಯಂಡರ್ ಚುಮ್ಮಿ ಕಾರ್ಡಮಮ್ ಸಿನಮಮ್ ಜಾಗರಿ ಮತ್ತೆ ಡ್ರೈ ಜಿಂಜರ್ ಇಷ್ಟು ತಗೋ ಇಡ್ಕೋ ಇದು ಬೇಕಾಗಿದೆ ಅವಳಿಗೆ ಓಕೆನಾ ತಗೋ ಅವರು ಆಕ್ಚುಲಿ ಕೊಟ್ಟರು ಟ್ರೈ ಮಾಡಿ ನೋಡಿ ಅಂತ ಟ್ರೈ ಮಾಡಿದೆ ತುಂಬಾನೇ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಕಿರಣ್ಗೂ ಕೂಡ ಕೆಮ್ಮು ಸ್ಟಾರ್ಟ್ ಆಗಿದೆ ಅಲ್ಲ ಅವರಿಗೆ ಸೈನಸ್ ಪ್ರಾಬ್ಲಮ್ ಬೇರೆ ಇದೆ ಅವರಿಗೂ ಇವಾಗ ಮಾಡಿ ಕೊಡಬೇಕು ಒಂಟ್ಲು ಫಸ್ಟ್ ಸ್ವಲ್ಪ ವಾಟರ್ ಹಾಕ್ತಾ ಇದೀನಿ ಮತ್ತೆ ಇದನ್ನ 1 ಟೇಬಲ್ ಸ್ಪೂನ್ 1 ನಿಮಿಷ ಕಿರಣ್ 1 ಟೇಬಲ್ ಸ್ಪೂನ್ ನ ಮಿಕ್ಸ್ ಮಾಡ್ತಾ ಇದೀನಿ ಆಕ್ಚುಲಿ ಕಿರಣ್ ಇವಾಗ ಮಾಡ್ತಾ ಇರೋದು ಏನಾಗಂದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಬೇಕು ಇಲ್ಲಂದ್ರೆ ಫುಲ್ ಕಷಾಯ ಎಲ್ಲ ಸೋ ನೀವು ಕಿರಣ್ಗೆ ಮಾಡ್ತೀನಿ ಅವಳಿಗೆ ಒಂದು 2 ಸಿಪ್ಸ್ ಕುಡಿಸ್ಬಿಡ್ತೀನಿ ಇದು 2 ಮಿನಿಟ್ಸ್ ವರೆಗೂ ಬಾಯಿಲ್ ಮಾಡಿ ಆಮೇಲೆ ಕುಡಿಸಬೇಕು ಕಷಾಯ ರೆಡಿ ಆಗ್ತಿದೆ ನಾನು ಏನಪ್ಪ ವರ್ಕೌಟ್ ಆಗುತ್ತೋ ಇಲ್ಲ ಅಂತ ಎದ್ರುಕೊಂಡ್ಬಿಟ್ಟಿದೆ ಏನ ಕೊಡಕ್ಕೆ ಫಸ್ಟ್ ಟೈಮ್ ಏನಾದರೂ ಕೊಡಕ್ಕೆ ಭಯ ಆಗುತ್ತಲ್ವಾ ಏನು ಹಾಸ್ಪಿಟಲ್ಗೆ ಏನಕ್ಕೆ ಹೋಗೋದು ಮನೆಯಲ್ಲೇ ಕಮ್ಮಿ ಆಗುತ್ತೆ ಅನ್ಕೊಂಡೆ ಬಟ್ ಇದು ಕೊಟ್ಟಮೇಲೆ ನೆಕ್ಸ್ಟ್ ಡೇ ಎಲ್ಲ ಕಫ ಹೋಗ್ಬಿಡ್ತು ಅದೊಂದು ಖುಷಿ ಆಯುರ್ವೇದಿಕ್ ಅಲ್ವಾ ಸೋ ಅದಕ್ಕೆ ಅವರು ನೀವೇ ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು ಇದನ್ನ ಅವರು ಊರಿಗೆ ಹೋದಾಗ ನೆಕ್ಸ್ಟ್ ಟೈಮ್ ತಗೊಂಡ್ ಬರ್ತೀನಿ ಅಂದಿದ್ದಾರೆ ಅವರು ಊರಲ್ಲಿ ಸಿಗುತ್ತಂತೆ ಆ ಕಡೆ ಸೈಡ್ ಸೋ 60 ರೂಪಾಯಿ ಇದೆ ಅಂಡ್ ಇದು ಯಾವ ತರ ಮಾಡೋದು ಡೈರೆಕ್ಷನ್ಸ್ ಡೈರೆಕ್ಷನ್ ಆಫ್ ಯೂಸ್ ಅಂತ ಕೊಟ್ಟಿದ್ದಾರೆ
ಎಲ್ಲರಿಗೂ ವರ್ಕೌಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನನಗೂ ಭಯ ಆಗಿತ್ತು. ಫಸ್ಟ್ ಟೈಮ್ ನಾನು ಇಯಾನ ಕೊಟ್ಟಾಗ ಅವಳು ಅವತ್ತಿನ ರಾತ್ರಿ ಫುಲ್ ನಿದ್ದೆನೆ ಮಾಡಿಲ್ಲ. ಏನು ಅದರಲ್ಲಿ ಕಾಫಿ ಎಲ್ಲ ಇರುತ್ತಲ್ಲ, ಮೇ ಬಿ ಅದಕ್ಕೆ ನಿದ್ದೆ ಬಂದಿಲ್ಲ ಏನೋ ಆ ಥರ ಆಗಿತ್ತು. ಸೊ ನೆಕ್ಸ್ಟ್ ಡೇ ಪರವಾಗಿರಲಿಲ್ಲ. ಇನ್ನೊಂದೇನಂದ್ರೆ ಇದು ಹೋಮ್ ರೆಮಿಡಿ ಥರನೇ, ಎಲ್ಲ ಏನಂದ್ರೆ ಶುಂಠಿ ಅದೆಲ್ಲ ಹಾಕಿ ಮಾಡಿರೋದಲ್ಲ, ಪೆಪ್ಪರ್ ಅದೆಲ್ಲ, ಡ್ರೈ ಜಿಂಜರ್, ಮನೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಸೊ ಅದಕ್ಕೆ ಓಕೆ ಅಂತ ಟ್ರೈ ಮಾಡೋಣ ಅಂತ ಕೊಟ್ಟಿದ್ದು. ಕಷಾಯ ಕೊಟ್ಟೆ, ನನಗೆ ಟೀ ಇಟ್ಟಿದ್ದೀನಿ. ಏನಮ್ಮ ಅದು ಟೀನಾ? ನಂತರ ಹೇಳು ಮಮ್ಮ ಏನ್ ಮಾಡ್ತಿದ್ದಾರೆ? ಟೀ ಕುಡ್ದಾದ್ಮೇಲೆ ಅವಳಿಗೆ ನೇಲ್ ಕಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಟ್ರಿಮ್ಮರ್ ಯೂಸ್ ಮಾಡ್ತಾ ಇದ್ದೆ, ನಮ್ಮ ತಮ್ಮ ಕೊಡ್ಸಿದ್ದು. ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಅದಕ್ಕೆ ನೇಲ್ ಕಟ್ಟರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಭಯ ಆಗ್ತಾ ಇತ್ತು ಕಟ್ ಮಾಡೋಕ್ಕೆ, ಬಟ್ ಇವಾಗ ಅಭ್ಯಾಸ ಆಗಿದೆ. ಏನಂದರೆ ಅವಳ ಹತ್ರ ಮಾತ್ರ ಆಡಿಸ್ಕೊಂಡಂಗೆ ಮಾಡ್ತಾ ಇದ್ರೆ ಸೈಲೆಂಟಾಗಿ ಕಟ್ ಮಾಡಿಸ್ಕೊತಾಳೆ. ಸೊ ಇದು ನಾನು ಪ್ರೆಗ್ನೆಂಟ್ ಇದ್ದಾಗೇನೆ ತೊಗೊಂಡಿದ್ದು, ಇದು ಕಿಟ್ ನೇಲ್ ಕಿಟ್. ಬೇಗ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನೂ ಅದೆಲ್ಲ ಎತ್ತಿಟ್ಕೊಂಡೆ ಎಲ್ಲ ನೋಡಿ ಹಂಗಂಗೆ ಇದೆ. ಸೊ ಫಸ್ಟ್ ಅಡುಗೆ ಮಾಡ್ಬಿಡ್ತೀನಿ, ಅವಳಿದ್ರೆ ಏನು ಕೆಲಸ ಆಗಲ್ಲ. ಆಮೇಲೆ ಸೊ ಅದಕ್ಕೆ ಅನ್ನ ಪಪ್ಪು ಮಾಡೋಣ ಅನ್ಕೊಂಡಿದ್ದೀನಿ. ಇಲ್ಲಿ ರೈಸ್ ನೆನೆಸಿದ್ದೀನಿ, ಇನ್ನೇನಿದು ರೈಸ್ ರೆಡಿ ಆಗ್ಬಿಡುತ್ತೆ ಬಿಸಿಲು ಹೊಡಿಸಿದ್ರೆ. ಇದಕ್ಕೆ ಪಪ್ಪು ಆಲ್ರೆಡಿ ಪಪ್ಪು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಕ್ಕೇನಂದರೆ ಪಾಲಕ್ ಮತ್ತು ಮೆಂತ್ಯ ಹಾಕಿ ಸ್ವಲ್ಪ ಜೀರಿಗೆ, ಹುಳಸೆ ಹಣ್ಣು, ಬೆಲ್ಲ, ಮೆಣಸಿನ್ಕಾಯಿ, ಪಾಲಕ್ಕು ಅದೇ ಮೆಂತ್ಯ, ಅದು ಸೊಪ್ಪು ಕಟ್ ಮಾಡ್ಬಿಟ್ಟು ಹಾಕ್ಬೇಕು ತೊಳೆದು. ಮತ್ತು ಒಂದು ಟೊಮ್ಯಾಟೊ, ಮತ್ತು ಇಷ್ಟು ಬೆಳ್ಳುಳ್ಳಿ ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಕೋಬೋದು, ಅರಶಿನ, ಸ್ವಲ್ಪ ಆಯಿಲ್ ಹಾಕಿ ವಿಶಲ್ ಹೊಡ್ಸ್ಕೊತೀನಿ. ಆಮೇಲೆ ಕಟ್ಟು ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಕಟ್ಟಿಗೆ ಒಗ್ಗರಣೆ ಕೊಟ್ಟರೆ ಪಪ್ಪು ರೆಡಿ ಆಗುತ್ತೆ. ಸೊ ಬೇಗ ಅಡುಗೆ ಮಾಡಿಬಿಡ್ತೀನಿ. ಅದು ಫ್ರೂಟ್ಸ್ ತೊಗೊಂಬಂದ್ಬಿಟ್ರೆ ಹಂಗೆ ಇದ್ಬಿಡುತ್ತೆ. ನಾನಾದರೆ ಮನೇಲಿ ತಿಂತಾ ಇರ್ತೀನಿ, ಕಿರಣ್ ಮನೇಲಿದ್ದಾಗೆ ಕೊಡಬೇಕು, ಕೊಟ್ಟರೆ ತಿಂತಾರೆ, ಇಲ್ಲಾಂದರೆ ಹಂಗೆ ಇದ್ಬಿಟ್ಟು ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ಕೊಡ್ತಾ ಇದ್ದೀನಿ. ಇಯಾನ ಕೂಡ ಕಿರಣ್ ಮೇಲೆ ಮಲ್ಕೊಂಡಿದ್ದಾಳೆ. ಅನ್ನ ಪಪ್ಪು ರೆಡಿ ಆಯಿತು. ಏನಾಗಿ ರೈಸು, ತುಪ್ಪ ಮತ್ತು ಸ್ವಲ್ಪ ಕಟ್ ತೆಗೆದುಬಿಟ್ಟು ಪಾಲಕ್ ಏನಿದೆ ಅದು ಹಾಕಿದ್ದೀನಿ. ಇದನ್ನು ಹಾಕಿ ಇವಾಗ ಉಪ್ಪು, ಫಸ್ಟ್ ಉಪ್ಪು ಆ್ಯಡ್ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಅದಕ್ಕೆ ಏನಾಗಿ ಫಸ್ಟ್ ತಿನ್ನಿಸ್ಬಿಡ್ತೀನಿ. ಇವಾಗ ಸೊಪ್ಪೆಲ್ಲ ತಿನ್ನಿಸೋದ್ರಿಂದ ಚೆನ್ನಾಗಿ. ಸೊ ಫಸ್ಟ್ ಯಾನಾಗಿ ತಿನ್ನಿಸ್ಬಿಡ್ತೀನಿ. ಅವಳಿಗೆ ತಿನ್ನಿಸ್ಬಿಟ್ರೆ ನನಗೊಂದು ಸಮಾಧಾನ, ಓಕೆ ನೆಮ್ಮದಿಯಿಂದ ಕುತ್ಕೊಂಡು ತಿನ್ಬೋದು. ಹಂಗೆ ಅನ್ಕೊತೀವಿ, ನೆಮ್ಮದಿಯಿಂದ ಕುತ್ಕೊಂಡು ತಿನ್ಬೋದು ಅಂತ. ನೀವೇ ನೋಡಿ ಅವಳಿಗೆ ನಾವು ಊಟ ಮಾಡೋಕೆ ಕುತ್ಕೊಂಡ್ರೆ ಎಲ್ಲ ತೊಗೊಂಬಂದಿಲ್ಲ, ಹಾಲಲ್ಲಿ ಕುತ್ಕೊಂಡ್ರೆ ಹೆಂಗೆ ಆಡ್ತಾಳೆ ಅಂತ. ಸೊ ಇದು ನಾವು ಹಾಲು ಹಾಕ್ಸ್ಕೊತಾ ಇದ್ದೀವಲ್ಲ, ಅದು ಹೆಪ್ಪಾಕಿದ್ದೆ ನಾನು ಮನೇಲೇ. ಸಖತ್ ಗಟ್ಟಿಯಾಗಿ ಮೊಸರಾಗಿತ್ತು. ಸೊ ಅದಕ್ಕೆ ಮೊಸರು ಹಾಕ್ಕೊಟ್ರೆ ನೋಡಿ ಹೆಂಗೆಲ್ಲ ಆಡಿ, ನನ್ನ ಡ್ರೆಸ್ಗೆ, ಕಿರಣ್ ಡ್ರೆಸ್ಗೆ ಎಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ಲು. ಏನೋ ಒಟ್ನಲ್ಲಿ ಸೈಲೆಂಟಾಗಿ ಕುತ್ಕೊಂಡಿದ್ಲಲ್ವ, ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಅದಾದಮೇಲೆ ಕಿರಣ್ ಒಂದು ಆರ್ಡ್ರ್ ಮಾಡಿದ್ರು, ಕಾರಲ್ಲಿ ಏನೋ ನೆಕ್ ಸಪೋರ್ಟ್ಗೆ ಬೇಕಿತ್ತು ನನಗೆ ಒಂದು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಸೊ ಇದು ಆರ್ಡ್ರ್ ಮಾಡಿದ್ದಾರೆ ಲಾಂಗ್ ಡ್ರೈವ್ ಅಥವಾ ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ಬೇಕಾದ ಟೈಮಲ್ಲಿ ಕತ್ತು ಹಿಂದೆ ಬ್ಯಾಕ್ ಸಪೋರ್ಟ್ ಇರಲಿ ಅಂತ, ಕಂಫರ್ಟಬಲ್ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಹಾಲ್ ಏನೇನಿತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ, ಸೋಫಾ ಎಲ್ಲ ಜಾಡಿಸಿ ಇಟ್ಟಿದ್ದೀನಿ. ಇವಾಗ ನಮ್ಮ ಕ್ಲೀನ್, ಅಮ್ಮ ವಿಲ್ ಕ್ಲೀನ್. ಕಸ ಗುಡಿಸಿ ನೆಲ ಒರೆಸ್ಬೇಕು, ಫುಲ್ ಡೀಪ್ ಕ್ಲೀನಿಂಗ್. ನಾಟ್ ಕ್ಲೀನಿಂಗ್, ಆ್ಯಕ್ಚುಲಿ ಡೀಪ್ ಕ್ಲೀನ್ ಬೇಕಾಯ್ತು. ಕ್ಲೀನಿಂಗ್ ಪ್ರಿಫರೆನ್ಸ್ ಒಂದ್ಸತಿ ಇದು ಹೈ ಮಾಡ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಸಕ್ಷನ್ ಪವರ್, ಮೀಡಿಯಂ ವಾಟರ್ ಲೆವೆಲ್, ಆಮೇಲೆ ಇದು ಅಂದ್ರೆ ಒಂದೇ ಸತಿ ಮಾಡ್ತೀನಿ ನಾರ್ಮಲ್, ಇದು ಡೀಪ್ ಕ್ಲೀನಿಂಗ್ ಅಷ್ಟೇ. ಸ್ಟಾರ್ಟ್, ಆಮೇಲೆ ಸ್ಟಾರ್ಟ್. ಫುಲ್ ಮನೆ ತಾನೆ? ಹ್ಞೂ, ಫುಲ್ ಮನೆ. ಸೊ ಕಸಾನು ಗುಡ್ಸ್ಬಿಟ್ಟು ನೆಲಾನು ಒರೆಸ್ತಾ ಇದೆ ನೋಡಿ, ಇಲ್ಲಿ ಕಾಣುತ್ತೆ ವೆಟ್. ಫಸ್ಟ್ ಕಾರ್ನರ್ ಎಲ್ಲ ಕ್ಲೀನ್ ಮಾಡ್ಕೊಂಬಂದು ಇನ್ ಈಗ ಸೈಡ್ ಹೋಗು. ನೀರ್ ಜಾರ್ ಬೀಳ್ತೀಯ ನೀನು, ಮಾಪಿಂಗ್ ಮಾಡ್ತಾ ಇದ್ದೆ ನೋಡಿ. ಸೊ ಇವಾಗೆಲ್ಲ ಊಟ ಎಲ್ಲ ಮಾಡಿದ್ವಲ್ಲ, ಎಲ್ಲ ನೀಟಾಗಿ ಮಾಡಿದ್ದೀನಿ. ಇಷ್ಟು ಕಸ ಬಂದಿದೆ,
ನೋಡೋಣ ಎಷ್ಟು ಕ್ಲೀನ್ ಮಾಡುತ್ತೆ ಅಂತ. ಆಲ್ರೆಡಿ ಕಸ ಗುಡಿಸ್ಕೊಂಡೇನೆ ಮಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಎಷ್ಟು ನೀಟಾಗಿದೆ ಆ ಕಡೆ ಎಲ್ಲ ನೋಡ್ಬೋದು ಶೈನಿಂಗ್. ಇವಾಗ ಇಲ್ಲಿ ನೋಡೋಣ ಯಾವ ಥರ ಸೋಫಾ ಒಂದು ಸ್ವಲ್ಪ ಇಲ್ಲ ಹೈಟ್ ಇಲ್ಲ ಅಂದಿದ್ರೆ ಒಳಗಡೆನೂ ಹೋಗಿ ಕ್ಲೀನ್ ಮಾಡಿ ಬಂದುಬಿಡ್ತಾಯಿತ್ತು. ಇದು ಹೈಟ್ ಇರೋದ್ರಿಂದ ಸೊ ಒಳಗಡೆ ನಾನೇ ಮ್ಯಾನುವಲಾಗಿ ಆವಾಗವಾಗ ಮಾಡ್ತಾಯಿರ್ತೀನಿ. ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಆಯಿತು, ಕೂದಲು ಕೂಡ ತೊಗೊಂಡೋಗ್ತಾ ಇದೆ. ಮತ್ತೆ ಬರುತ್ತದು. ಸೊ ಫಸ್ಟ್ ಎಲ್ಲ ಅನ್ಕೊತಿದ್ದೆ ಬೇಡ ಬಿಡು ಇದು ಏನಕ್ಕೆ ಎಲ್ಲ ನಾನೇ ಮ್ಯಾನೇಜ್ ಮಾಡ್ಕೊಂಡ್ರೆ ಆಯಿತು ಇದೆಲ್ಲ ವರ್ಕೌಟ್ ಆಗುತ್ತೋ ಇಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ನಿಜ ಹೇಳ್ಬೇಕಂದ್ರೆ ಎಷ್ಟು ಕ್ಲೀನ್ ಮಾಡುತ್ತಂದರೆ ಸೀರಿಯಸ್ಸಾಗಿ ನಾನಂತೂ ತುಂಬಾ ಇಂಪ್ರೆಸ್ ಆಗಿಬಿಟ್ಟಿದ್ದೀನಿ. ನನಗಂತೂ ಇದು ತುಂಬ ಇಷ್ಟ ಆಯಿತು, ತೊಗೊಂಡಿದ್ದಕ್ಕೂ ವರ್ತ್ ಇದೆ. ಮುಂದೆ ಗುಡಿಸುತ್ತೆ, ಹಿಂದೆ ಹೊಸ್ಕೋತಾ ಬರುತ್ತೆ. ನೋಡಿ ಹಾಲ್ ಫುಲ್ ಕ್ಲೀನ್ ಆಯಿತು, ಕಸ ಗುಡಿಸಿ ಒರೆಸಿದೆ. ಇಲ್ಲಿ ಎಷ್ಟು ಕಸ ಇತ್ತು ಯಾವುದೂ ಇಲ್ಲ. ಇವಾಗ ಕಿಚನ್ ಕೂಡ ಫುಲ್ ಕ್ಲೀನ್. ಇವಾಗ ಸ್ವಲ್ಪ ಇದೆ, ಇದೊಂದು ವಾಶ್ ಮಾಡ್ಕೊಂಡ್ರೆ ಆಯಿತು. ಇದೆಲ್ಲ ಬೆಳಗ್ಗೆ ವಾಶ್ ಮಾಡಿರೋದು, ತೆಗಿಬೇಕು. ಸೊ ರೆಡಿ ಆಗ್ತಾ ಇದ್ದೀವಿ, ಆಚೆ ಹೋಗೋಣ ಅಂತ. ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು, ಇದೊಂದು ಸ್ವಲ್ಪ ಮಾಡಿದ್ರೆ ಆಯಿತು. ಟೀ ಮಾಡ್ಕೊಂಡ್ರೆ ಆಯಿತು, ಬೆಳಗ್ಗೆ ಮಾಡಿದ ಸ್ವಲ್ಪ ಪಪ್ಪು ಅಷ್ಟೇ ಇದೆ. ಹಾಂ ಇವಾಗ ಆಚೆ ಹೋಗೋಣ ಅಂದಿದ್ದಾರೆ ಕಿರಣ್. ಟೀ ಮಾಡ್ಕೋಬೇಕು, ಇದು ಮಾತ್ರ ಹೆಚ್ಚಿಡೋಕ್ಕಾಗ್ತಿಲ್ಲ ಇವತ್ತು. ಏನೇ ಆದರೂ ಎಲ್ಲ ನೀಟಾಗಿ ನಾನೇನಂದರೆ ಎತ್ತಿರೋಕ್ಕೆ ಮುಂಚೆ ಲಿಸ್ಟ್ ಮಾಡೋಣ ಅನ್ಕೊಂಡಿದ್ದೀನಿ, ಏನೇನಿದೆ ಏನೇನಿಲ್ಲ ಅಂತ. ಸೊ ಅವಾಗ ಗೊತ್ತಾಗುತ್ತೆ ಯಾವ್ದು ಖಾಲಿ ಮಾಡ್ಕೋಬೋದು ಅಂತ ಎಲ್ಲ. ಕಿರಣ್ ಟೀ ಕುಡಿತೀಯಾ? ಸೊ ಎಲ್ಲ ಕಸ ಗುಡಿಸೋದಂತ ಒರ್ಸೋದಂತ ತಲೆನೋವು ಇಲ್ಲ ಇವಾಗ. ಪಾತ್ರೆ ಒಂದು ಆಮೇಲೆ ನೈಟ್ ತೊಳ್ಕೊಬಿಡ್ತೀನಿ, ಇಲ್ಲ ಬಂದು ಒಂದೇ ಸರಿಗೆ ನೈಟ್ ಎಲ್ಲ ಕಿಚನ್ ಕ್ಲೀನ್ ಮಾಡಿ ತೊಳೆದು ಮಲ್ಗೋಣ ಅನ್ಕೊಂಡಿದ್ದೀನಿ. ಇವಾಗ ಆಚೆ ಕಸ ಗುಡಿಸಿ ರಂಗೋಲಿ ಹಾಕ್ಬಿಟ್ಟು ಬಂದೆ. ತ್ರೀ ಡೇಸಿಂದ ಏನೋ ಗೊತ್ತಿಲ್ಲ ಕ್ಲೀನ್ ಮಾಡೋಕೆ ಬಂದಿಲ್ಲ ಅನ್ಸುತ್ತೆ. ಆಚೆ ಯೂಶ್ವಲಿ ಡೈಲಿ ಕ್ಲೀನ್ ಮಾಡ್ತಾರೆ, ಬಂದಿಲ್ಲ. ಸೊ ಅದಕ್ಕೆ ನಾನೇ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿದ್ದೀನಿ. ಸೊ ಬೇಗ ಟೀ ಮಾಡಿಬಿಡೋಣ. ಟೀ ಮಾಡಿ ಆ್ಯಕ್ಚುಲಿ ರೆಡಿ ಆಗಬೇಕು, ಹೊರಗಡೆ ಹೋಗೋಕ್ಕಿದೆ. ಇಲ್ಲ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದಾರೆ. ಆ್ಯಂಡ್ ಇನ್ನೊಂದು ಪಾರ್ಸಲ್ ಬಂದಿದೆ, ಆಲ್ರೆಡಿ ಒಂದು ಓಪನ್ ಮಾಡಿ ನೋಡಿದ್ದೀವಿ. ನೆಕ್ ಪಿಲೋ ಕಿರಣ್ ಆರ್ಡರ್ ಮಾಡ್ಕೊಂಡಿದ್ರು, ಹಾಗೆ ಇನ್ನೊಂದು ಕೂಡ ಬಂದಿದೆ. ಅದು ತುಂಬ ದಿನದ ತೊಗೊಳ್ಳೋಣ ಅನ್ಕೊತಿದ್ವಿ, ತೊಗೊಳ್ಳೋದಾ ಬೇಡ ಅಂತ ಕನ್ಫ್ಯೂಷನ್ ಮೈಂಡ್ ಸ್ಟೇಟಸಲ್ಲಿ ಇದ್ದಿದ್ದು. ಸೊ ಫೈನಲಿ ತೊಗೊಂಡಿದ್ದೀವಿ, ಅದೇನು ಅಂತ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಬೇಗ ಟೀ ಮಾಡಿಬಿಡೋಣ. ಟೀ ರೆಡಿ ಆಗ್ತಾ ಇದೆ. ಇವಾಗ ಕಂಪ್ಲೀಟ್ ಮನೆದು ಫುಲ್ ಕಸ ಗುಡಿಸಿ ಒರೆಸಿ ಅದ್ರ ಜಾಗಕ್ಕೆ ಅದು ಹೋಗ್ತಾ ಇದೆ ನಮ್ಮ ಕ್ಲೀನಮ್ಮ. ಸೊ ಕಂಪ್ಲೀಟ್ ಎಲ್ಲ ಗುಡಿಸಿ ಎಲ್ಲ ಆಯಿತು. ಸೊ ಇವಾಗ ಮತ್ತೆ ಅದ್ರ ಪ್ಲೇಸಿಗೆ ಅದು ಹೋಗ್ತಾ ಇದೆ, ಅದ್ರದ್ದು ಮನೆ. ಸೊ ಮನೇಲಿ ನಮಗೆ ಒಬ್ಬೊಬ್ರಿಗೆ ಇರುತ್ತಲ್ಲ ಮೇಡ್ ಬೇಡ ಅಂತ ಎಲ್ಲ ಕೆಲಸದವ್ರು ಅಂತ ಎಲ್ಲ, ನಮ್ಮ ಟೈಮಿಂಗ್ ಸೆಟ್ ಆಗೋಲ್ಲ ಹಂಗೆ ಅಂತ ಅಂದ್ಕೊಳ್ಳೋರಿಗೆ ಮಾತ್ರ ನನ್ನಂಥವ್ರಿಗೆ ಎಸ್ಪೆಷಲಿ ಈ ಥರ ತುಂಬ ಹೆಲ್ಪ್ ಆಗುತ್ತೆ. ಸೊ ಕಿರಣ್ ಇವಾಗ ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಒಂದು ಸ್ವಲ್ಪ ಕೊಟ್ಟೆ ಟೇಸ್ಟ್ಗೆ, ಅವ್ರಿಗೆ ಹೆಡ್ಡೇಕಿತ್ತು ಸ್ವಲ್ಪ, ಜಾಸ್ತಿ ತಲೆನೋವುತ್ತಿತ್ತು ಅಂತ ಸ್ವಲ್ಪ ಕೊಟ್ಟೆ. ಚೆನ್ನಾಗಿತ್ತಾ? ಹಾಲು ಹಾಕ್ಸ್ಕೊಂತ ಇರೋದು ಅದರಿಂದ ಡಿಫ್ರೆಂಟ್. ಆಯ್ತು ಮತ್ತೆ ಸ್ಟಾಪ್, ಲೈಟಾಗಿದೆ ಅಂತೆ. ಸೊ ಅದಕ್ಕೆ ಸ್ಟ್ರಾಂಗ್ ಟೀ ಮಾಡಿದ್ದೀನಿ, ಬೆಲ್ಲ ಎಲ್ಲ ಹಾಕಿ. ಸಖತ್ತಾಗಿದೆ ಆ್ಯಕ್ಚುಲಿ. ಶುಗರ್ ಕೇನ್ ಜ್ಯೂಸ್ ಥರ ಇದೆ ಅಂತೆ. ಸೊ ಈ ಜನ ಅಲ್ಲಿ ಹೋಗಿದ್ದಾಳೆ, ಬೆಲ್ಲ ಹಾಕಿದ್ದಕ್ಕೆ. ಈ ಜನ ಅಲ್ಲಿ ಆಟ ಆಡ್ತಿದ್ದಾಳೆ ಆಚೆ. ಏನಮ್ಮದು ಏನಿದು ಟೀ? ಸೊ ಅವಾಗಲೇ ಹೇಳಿದ್ನಲ್ಲ ಒಂದು ಆರ್ಡ್ರ್ ಮಾಡೋಕ್ಕಿದೆ ಅಂತ. ಏನಂದರೆ ಅದು ಕಾರ್ದು ಬೆಡ್ ಬ್ಯಾಕ್ ಸೈಡ್ ಆಗ್ತಾ ಆ ಥರ ಮಲ್ಕೊಂಡು ಹೋಗ್ಬೋದು ಅಂತ. ಸೊ ಇಯಾನ ಇರೋದ್ರಿಂದ ಒಂದೊಂದ್ಸರಿ ಲಾಂಗ್ ಎಲ್ಲಾದರೂ ಹೋಗ್ಬೇಕಾದಾಗ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡ್ತೆ. ಅವಳದು ಕಾರ್ ಸೀಟ್ ಇದೆ ಅಲ್ವಾ, ಮೊದಲೆಲ್ಲ ಕುತ್ಕೋತಾ ಇದ್ಲು. ಇವಾಗ ಏನಂದರೆ ಅವಳು ಕಾರ್ ಸೀಟಲ್ಲಿ ಒಂದು 5 ನಿಮಿಷ ಕುತ್ಕೊಂಡ್ರೇ ಹೆಚ್ಚು, ಅಲ್ಲಿ ಕುಂತಿದ್ರೆ ಸಾಕು ಅಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇವಾಗ ಏನಂದರೆ ಅದು ಲಾಕ್ ಹಾಕೋಕ್ಕೆ ಬಿಡಲ್ಲ, ಕಾರ್ ಸೀಟ್ದು ಲಾಕ್ ಎಲ್ಲ ಬರುತ್ತಲ್ವಾ, ಬೆಲ್ಟ್ ಹಾಕೋಕ್ಕೆ ಬಿಡೋದಿಲ್ಲ. ಆ ಕುಂತಿದ ತಕ್ಷಣ ಅಲ್ಲಿದ್ದ ಜಂಪ್ ಎಲ್ಲ ಮಾಡ್ತಾಳೆ, ಹೆಂಗೆ ಮಾಡ್ತಾಳೆ ಅಂದರೆ ಬೀಳ್ತೀನಿ ಅನ್ನೋ ಭಯ ಕೂಡ ಇರಲ್ಲ, ಹಂಗೆಲ್ಲ ಆಡ್ತಾ ಇರ್ತಾಳೆ. ಸೊ ಅದಕ್ಕೆ ನಂಗೆ ಭಯ ಆಗೋಗ್ಬಿಟ್ಟಿತ್ತು, ಬೇಡವೇ ಬೇಡ ಅದು ಅಂತ. ಅದಕ್ಕೆ ಕಿರಣ್ ಹೇಳಿದ್ರು ಸರಿ ಬೆಡ್ ಎಲ್ಲ ತರಿಸ್ಬಿಡೋಣ, ಹೆಂಗಿದ್ರು
ಏನಾದರೂ ನಾವು ಜಾಸ್ತಿ ಕಾರಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಲ್ಲ, ಸೊ ಹಾಗೆ ರೋಡ್ ಟ್ರಿಪ್ಸ್ ಮಾಡೋಣ ಅಂತ ಅನ್ಕೊತಿದ್ದೆ ಅಂತ ಆಲ್ರೆಡಿ ಹೇಳಿದ್ದೀನಲ್ವ. ಸೊ ಇದು ಇದ್ರೆ ಇರುತ್ತೆ, ಚೆನ್ನಾಗಿ ಆರಾಮ್ ಮಲ್ಕೊಂಡೆಲ್ಲ ಲಾಂಗಾಗಿ ಹೋಗ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಆರ್ಡ್ರ್ ಮಾಡಿದ್ದೀವಿ. ಎಲ್ಲೋ ಗಣ್ಣ ಟಾಟಾ, ಇದು ಎದ್ರಲ್ಲಿ ಇಡ್ಲಿ ಬ್ಯಾಗ್ ಎಲ್ಲಿ ಬಿಡು ಬಿಡು, ಅದ್ರಲ್ಲಿ ಇಡ್ತೀನಿ ಬಿಡು. ಆಯ್ತಾ ಅವಣ್ಣ, ನೀನು ಹಾಕಂತೀಯ? ಹ್ಞೂ ಇಟ್ಕೊ, ಎತ್ಕೊ ಅದನ್ನ. ಆಗ್ತಿಲ್ವಾ? ಅಯ್ಯೋ ಅಮ್ಮ, ಬಿಡು ಹೋಗ್ಲಿ ಬಿಡು, ಅಲ್ಲೇ ಅಲ್ಲೇ ಬಿಡು. ಅಯ್ಯೋ ಅನ್ನು, ಅಯ್ಯೋ ಬಿಡೋದು, ಹಂಗೆ ತೆಗೆಯೋಣ. ಮುಖ ಹೊಡೆಯುತ್ತೆ ಕಡೆಬಾ, ಸ್ವೆಟರ್ ಹಾಕ್ಬಿಟ್ಟಿದ್ದೀನಿ, ನೀವು ಆಚೆ ಫುಲ್ ಚಳಿ ಇದೆ. ಸರಿ ಬನ್ನಿ ಹೋಗೋಣ, ತೆಗಿಬಾರ್ದು ಬಾ. ಅಯ್ಯೋ ಕೈ ಎತ್ತಮ್ಮ, ಕೈ ಕೊಡು. ಸೊ ನಾನು ಹೇಳಿದ್ನಲ್ಲ, ಒಂದು ಅನ್ಬಾಕ್ಸಿಂಗ್ ಮಾಡೋದಿದೆ ತುಂಬ ದಿನ ಅಂತ ತಗೋಬೇಕಂತ. ಸೊ ಇದೆ ಇದು, ಇದೇನು ಏರ್ ಪಂಪ್, ಕಾರ್ ಸಿಗರೆಟ್ ಲೈಟರ್ ಹಾಕ್ಬೇಕು ಇಲ್ಲಿ, ಆಮೇಲೆ ಇಲ್ಲಿ ಈ ತರ ಬರುತ್ತೆ, ಇದನ್ನ ಕನೆಕ್ಟ್ ಮಾಡ್ಬಿಟ್ಟು. ಕನೆಕ್ಟ್ ಮಾಡಕ್ ಕಾರಲ್ಲಿ ಇದೆಯಾ? ಹೋಗೋದಕ್ಕೆ ಇದೆಯಲ್ಲ. ಏನಮ್ಮ ಪಪ್ಪ ಏನ್ ಮಾಡ್ತಿದ್ದಾರೆ? ನಿನ್ಗೆ ಮೇನ್ ತರ್ಸಿರೋದು. ಸೊ ಅನ್ಕೊಂಡ್ವಲ್ಲ, ಇದೇನಕ್ಕೆ ತರ್ಸಿರೋದು ಕಿರಣ್? ಇದು ರೋಡ್ ಟ್ರಿಪ್ಸ್. ಸೊ ನಾನು ಇನ್ಮೇಲೆ ಇದ್ದಾರೆ ರೋಡ್ ಟ್ರಿಪ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ, ಆದಷ್ಟು ಪ್ಲೇಸಸ್ ಕವರ್ ಮಾಡೋಣ ಅಂತ. ಅದಕ್ಕೆ ಇದು ತಗೊಂಬಂದಿದ್ದು. ಏನಪ್ಪ ಇದು ಅಂದ್ರೆ ಬೆಡ್ ಕಾರು ಹಿಂದ್ಗಡೆ ಹಾಕಕ್ಕೆ, ಇದು ಪಿಲ್ಲೋ, ಅದ್ರ ಜೊತೆ ಪಿಲ್ಲೋ ಬರುತ್ತೆ. ಸೊ ಎರಡು ಪಿಲ್ಲೋ ಕೊಟ್ಟಿದ್ದಾರೆ. ಇದು ಇದು ಕೆಳಗಡೆ ಇದು ಮಾಡೋದು, ಇದು ಹಿಂಗೆ ಕೆಳಗಡೆ ಬರುತ್ತೆ, ಇದು ಮೇಲ್ಗಡೆ ಬೆಡ್ ಹಾಕೋದು. ಓಕೆ, ಇವಾಗ ಅದರಿಂದ ಬ್ಲೋ ಮಾಡೋದ, ಕನೆಕ್ಟ್ ಮಾಡ್ಲಾ? ಅದಕ್ಕೆ ಅಲ್ಲಿ ಕೀ ಹಾಕು, ಕಾರ್ ಆನ್ ಮಾಡ್ಬೇಕು ಅದಕ್ಕೆ ಫಸ್ಟ್. ಇಲ್ಲಿ ಏನ್ ಮಾಡ್ತಿದೆ ಅಯ್ಯ? ಆ ಕಡೆ ಹೋಗ್ಬೇಕು ನಾನು. ಆನ್ ಮಾಡ್ಬಿಡ, ತೆಗಿಯಲ್ಲ ಅಲ್ಲಿ ಇದು ಸಿಗರೆಟ್ ಲೈಟರ್ ಇದಲ್ಲ ಅಲ್ಲಿ, ಇದನ್ನ ಹಾಕು. ಅಲ್ಲಿ ರೆಡ್ ಬಟನ್ ಉಂಟು, ರೆಡ್. ಅದನ್ನ ತೆಗೆದ್ಬಿಟ್ಟು ಇದು ಹಾಕು, ಫುಲ್ ತೆಗೆದ್ಬಿಡಲ ಅದನ್ನ. ಅದನ್ನ ಹಾಕು. ಆಚೆ ಹೇಳ್ಬಿಟ್ಟು ಮಾಡ್ಬೇಕೇನೋ ಕಿರಣ್, ಆಗತ್ತಾ? ಫಸ್ಟ್ ಪಿಲ್ಲೋ ಮಾಡ್ಬಿಡು, ಹೆಂಗ್ ಬರುತ್ತೆ ನೋಡೋಣ. ಏನ ಸಾಂಗ್ಸ್ ಎಲ್ಲ ಹಾಕ್ಬೇಡ ನೋಡು ಪಪ್ಪ, ಏನೋ ಮಾಡ್ತಿದಾರೆ ನೋಡು, ಏನೋ ಮಾಡ್ತಿದಾರಲ್ಲ ಪಪ್ಪ. ಇಲ್ಲ ಆಯ್ತು, ಬೇಡ ಅಂದ್ರೆ ತೆಗ್ದು ಬಿಡ್ಬೋದಾ ಹೇರ್ ಒಂದು ಒಳಗಡೆ? ಓ ಸಾಫ್ಟ್ ಆಗಿದೆ. ದೊಡ್ಡದಾಗಿದೆ, ಏನ ಆಮೇಲೆ ಹೆಂಗ ಕುತ್ಕೊಂಡು ಆಟ ಆಡ್ಬೋದು. ಇನ್ನೊಂದು ಅದೇ ತರ ಮಾಡೋಣ, ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಲಾಕ್ ಆಗುತ್ತೆ, ಇಲ್ಲಿ ಬಟನ್ ಇದೆ.
ಅದ ಹೆಂಗ್ ಸೌಂಡ್ ಮಾಡುತ್ತ? ಆತರ ಸೌಂಡ್ ಬರುತ್ತಾ? ಏನತ್ರ ತೋರ್ಸು. ಸೊ ಇದು ಪಿಲ್ಲೋ ಕೂಡ ರೆಡಿ ಆಯ್ತು. ಅಲ್ಲೊಂದ್ ಪಿಲ್ಲೋ ಇಲ್ಲೊಂದ್ ಪಿಲ್ಲೋ. ಇವಾಗ ಬೆಡ್ ರೆಡಿ ಮಾಡೋದು. ಸೊ ಇದು ಸಪ್ರೇಟ್ ಇಲ್ಲಿ ಕೆಳಗಡೆ ಹಾಕಿದ್ದು ಈ ಸೈಡ್ ಜಾಗ ಇದೆಯಲ್ಲ ಇಲ್ಲೆಲ್ಲ ಅಲ್ಲಿ ಹಾಕಕ್ಕೆ ಇದು. ಇದಕ್ಕೆ ನಾಜಲ್ ಚೇಂಜ್ ಮಾಡ್ಬೇಕು. ಇದು ಮಸ್ತ್ ಇದೆ. ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ನಾಜಲ್ ಯಾವ್ದು ಬೇಕಾದ್ರೆ ಹಾಕಕ್ಕೆ. ಇದು ನೋಡ್ಬೇಕು. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಈ ತರ ಇದೆಲ್ಲ. ಇದು ಕರೆಕ್ಟ್ ಫಿಟ್ ಆಗುತ್ತೆ. ನಾವು ಪಿಲ್ಲೋಗ್ ಯೂಸ್ ಮಾಡಿದ್ದು ಇದು. ಇದು ಬೇರೆ ಬೆಡ್ಗೆ. ಸೊ ಇದು ಫುಲ್ ಲಾಕ್ ಮಾಡಿ ಆಮೇಲೆ ಕನೆಕ್ಟ್ ಮಾಡಿ. ಇವಾಗ ಸೌಂಡ್ ಬರುತ್ತೆ ನೋಡಿ. ಹೆಂಗ್ ಬರುತ್ತೆ ಸೌಂಡ್? ಹೆಂಗ್ ಬರುತ್ತೆ? ಹಂಗ್ ಬರುತ್ತಾ? ಆನ್ ಮಾಡಿ ಬಿಡೋಣ. ಜಾಗ ಇತ್ತಲ್ಲ ಇಲ್ಲ ಬರಬೇಕು. ಸೊ ಇವಾಗ ಇದು ಆಯ್ತು, ಈ ಕಡೆ ಫಿಟ್ ಮಾಡಿ. ಇವಾಗ ಬೆಡ್ ರೆಡಿ ಮಾಡ್ತಾ ಇದಾರೆ. ಇಲ್ಲಿದೆ ಇದರದು. ಇದರಲ್ಲಿ ಎರಡು ಇದೆ. ಫಸ್ಟ್ ಸೊಳ್ಳೆ ಬರಕ್ ಸ್ಟಾರ್ಟ್ ಆಯ್ತು ಅಪ್ಪ ಬೇಗ ನೋಡಿ. ಇಲ್ಲಿದೆ ಇದು. ಇದು ಫಸ್ಟ್ ಲಾಕ್ ಮಾಡ್ಬೇಕು. ಅದಾದ್ಮೇಲೆ ಅದನ್ನ ಇದ್ ಮಾಡ್ಬೇಕು. ಇಲ್ಲಾಂದ್ರೆ ಗಾಳಿ ಗಾಳಿ ಹೋಗ್ತಾನೆ ಇರುತ್ತೆ. ಲಾಕ್ ಮಾಡಿ ದೀಪ ಅದಲ್ಲ ಸಪೋರ್ಟ್ ಆ ಕಡೆಯಿಂದ ಈ ಕಡೆ ಬೀಳ್ಬಾರ್ದು ಅಂತ. ಅರ್ಥ ಬಂದ್ ನೋಡು. ಬೆಡ್ ರೆಡಿ ಆಯ್ತು ಅಷ್ಟೇನಾ? ಚಾರ್ಜಿಂಗ್ ಕೊಡು ಕೊಡು ಬಾ, ಆ ಕಡೆ ಹೋಗೋಣ ಬಾ. ಹಾಗೆ ಇದೊಂದು ತೊಗೊಂಡಿರೋದು ಕಿರಣ್ ನೆಕ್ ಪಿಲೋ. ಸಪ್ ಕಂಫರ್ಟಬಲ್ ಇರಲಿ ಅಂತ ನೋಡೋಣ ಅವ್ರಿಗೆ ಹೆಂಗೆ ಅನ್ಸುತ್ತೆ. ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ನಾವಿವಾಗ ಹಿಂದೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಬಾಯ್ ಹೋಗೋಣ. ಆಯ್ತು ನಡಿ. ಬೆಡ್ ರೆಡಿ ಆಗಿದೆ. ನಾನು ಬರ್ತೀನಿ. ಯಾ ಬಾ, ಈ ಕಡೆ ಬಾ. ತಾಜಿ ಮಾಡೋದ್ ಹೆಂಗ್ ತೋರ್ಸು? ಚೆನ್ನಾಗಿದ್ಯಾ? ಎಷ್ಟು ಸಾಫ್ಟ್ ಆಗಿದೆ. ಈ ಕಡೆ ಬಾ. ಆರಾಮ ಮಲ್ಕೋಬೋದಲ್ಲ? ಓಕೆ ಸೂಪರ್. ಇರೋದು ಮಸ್ತ್ ಇದೆ ಇದು. ನನ್ಗೆ ಆಕ್ಚುಲಿ ಆ ಹಳೇದು ಇದು ಹಾಕಿರೋದು ಮರ್ತೋಗ್ಬಿಟ್ಟಿದೀನಿ. ಕಂಫರ್ಟ್ ಬರುತ್ತಲ್ಲ ಅಂತ ಅನ್ಕೊಂಡು ಹಿಂಗ್ ಕುತ್ಕೊಂಡ್ರೆ ಆಲ್ರೆಡಿ ಇದು ಫುಲ್ ಕಂಫರ್ಟ್ ಇದೆ. ಚೆನ್ನಾಗಿದ್ಯಾ? ಮಸ್ತ್ ಇದೆ. ಸೊ ರೋಡ್ ಟ್ರಿಪ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಜಸ್ಟ್ ಹಾಕ್ಬಿಟ್ಟು ಇಲ್ಲೇ ಆಚೆ ಹೋಗ್ತಾ ಇದೀವಿ ಹತ್ರದಲ್ಲೇನೆ. ರೋಡ್ ಟ್ರಿಪ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಿದೀವಿ. ಎಲ್ಲಿಗೆ ಹೋಗ್ತೀವಿ ಏನು ಅಂತ ಆದಷ್ಟು ಬೇಗ ಹೇಳ್ತೀವಿ. ಅಲ್ಲ ಅಯ್ಯ, ಇವಳಂತರೂ ಫುಲ್ ಆಟ ಆಡ್ತಾ ಇದ್ದಾರೆ. ಅಲ್ಲ ಇದೆ ಅಮ್ಮ ಪಿಲ್ಲೋ. ಎಲ್ಲಮ್ಮ ಪಿಲ್ಲೋ ಅಲ್ಲಿದ್ಯಾ? ಅದ್ರ ಮೇಲೆ ಏನ್ ಮಾಡೋದು? ತಾಜಿ ಮಾಡೋದ? ಸೊಳ್ಳೆ ಇಲ್ಲ. ತಾಜಿ ಮಾಡು ಮಲ್ಕೋ. ಇದು ಏನಕ್ಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದಲ್ಲ ಅದಕ್ಕೆ ಕಂಫರ್ಟ್ ಇರುತ್ತೆ. ಸೊಳ್ಳೆ ನಡಿ ಮೂ ಆದ್ರೆ ಹೋಗುತ್ತೆ ಅಲ್ಲ. ಇಷ್ಟೊತ್ತಲ್ಲಿ ಹಾಕಿದ್ಯಾ? ಮಧ್ಯಾಹ್ನ ಬರ್ಬೇಕಿತ್ತು ಬಟ್ ಆದ್ರೆ ಪಾರ್ಸಲ್ ಬಂದಿದ್ದೆ ಸಾಯಂಕಾಲ. ಸೊ ಮೂವ್ ಆಗ್ತಾ ವಿಂಡೋ ಓಪನ್ ಮಾಡು, ಎಲ್ಲ ಆಚೆ ಹೋಗ್ಬಿಡುತ್ತೆ. ಬೈ, ಲೆಟ್ಸ್ ಗೋ. ಅದಾದ್ಮೇಲೆ ಸ್ವಲ್ಪ ಕಿರಣ್ಗೆ ಶಾಪಿಂಗ್ ಮಾಡೋದಿತ್ತು. ಕಿರಣ್ ತುಂಬ ವರ್ಷ ಆದ್ಮೇಲೆ ಶಾಪಿಂಗ್ ಮಾಡ್ತಾ ಇರೋದು. ಸೊ ಸುಡಿಯೋಗಿ ಹೋಗಿದ್ವಿ, ತುಂಬ ಶಾಪಿಂಗ್ ಮಾಡಿದ್ವಿ ಕಿರಣ್ಗಷ್ಟೇ. ನಾನೊಂದು ಟೂ ಟಾಪ್ಸ್ ಅಷ್ಟೇ ತೊಗೊಂಡಿದ್ದು. ಸೊ ಅಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಸ್ಟ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.